ಸ್ನೇಹಿತರೆ ನಮಸ್ತೆ, ಕ್ರಿಯೇಟಿವಿಟಿ ಕಾಂಪ್ಲೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನೆಲ್ಲಿಕಾಯಿಯ ಮಹತ್ವವನ್ನು ತಿಳಿಯೋಣ. ಸಂಸ್ಕೃತದಲ್ಲಿ ಧಾತ್ರಿ ಎಂದು ಕರೆಸಿಕೊಳ್ಳುವ ನೆಲ್ಲಿಕಾಯಿ ಅಮೃತವರ್ಷಿಣಿ ಎಂದು ಕೂಡ ಕರೆಯಲ್ಪಡುತ್ತದೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಬೆಟ್ಟದ ನೆಲ್ಲಿಕಾಯಿ ಮುಪ್ಪಿಗೆ ದಿವ್ಯವಾದ ಔಷಧ. ಪಾಂಡುರೋಗ, ಕಾಮಾಲೆ, ಅಗ್ನಿಮಾಂದ್ಯ, ಪಿತ್ತವಿಕಾರ ಇತ್ಯಾದಿಗಳನ್ನು ಕಳೆದು ರಕ್ತವನ್ನು ಶುದ್ಧ ಮಾಡುತ್ತದೆ. ನೆಲ್ಲಿಕಾಯಿಯು ಆಮ್ಲಬರಗಳಲ್ಲಿ ಅಗ್ರಸ್ಥಾನವನ್ನು ಹೊಂದಿದೆ. ಆಯುರ್ವೇದಿಕ್ ಗ್ರಂಥವಾದ ಚರಕ ಸಂಹಿತೆಯಲ್ಲಿ ಇದಕ್ಕೆ ಅಗ್ರಸ್ಥಾನವಿದೆ. ತ್ರಿಫಲಗಳಲ್ಲಿ ಒಂದಾದ ನೆಲ್ಲಿಕಾಯಿಗೆ ಆಯುಷ್ಯ ವೃದ್ಧಿಯಾಗುವಂತಹ ಗುಣವಿದೆ ಎಂದು ತಿಳಿಸಲಾಗಿದೆ. ನಾನಾ ವಿಧವಾಗಿ ಅನಂತ ಕಾಲದವರೆಗೆ ಇದನ್ನು ಸೇವಿಸಿದವರು ದೀರ್ಘಾಯುವಾಗಿ ಆರೋಗ್ಯವನ್ನು ಹೊಂದುತ್ತಾರೆ ಎಂದು ತಿಳಿಸಲಾಗಿದೆ. ರಕ್ತದಲ್ಲಿಯ ವಿಜಾತೀಯ ದ್ರವ್ಯಗಳನ್ನು ರಕ್ತದಿಂದ ಹೊರಹಾಕುವ ಶಕ್ತಿ ಇದರಲ್ಲಿದೆ. ಇದು ಎಲ್ಲ ಕಾಲದಲ್ಲೂ ಲಭ್ಯವಿಲ್ಲ, ಅದಕ್ಕಾಗಿ ಇದನ್ನು ಒಣಗಿಸಿ ಚೂರ್ಣ ಮಾಡಿ ಶೇಖರಣೆ ಮಾಡಿ ಇಟ್ಟುಕೊಳ್ಳುತ್ತಾರೆ. ಷಡ್ ರಸಗಳಲ್ಲಿ ಉಪ್ಪನ್ನು ಹೊರತುಪಡಿಸಿದರೆ ಎಲ್ಲ ರೀತಿಯ ರಸಗಳನ್ನು ಅಳವಡಿಸಿಕೊಂಡಿರುವಂತಹ ಇದು ದಿವ್ಯವಾದ ದ್ರವ್ಯ. ಇದರಲ್ಲಿ ಒಗ್ಗುರು ರಸವೇ ಪ್ರಧಾನವಾದ ದ್ರವ್ಯವಾಗಿದೆ. ನೆಲ್ಲಿಕಾಯಿಯಲ್ಲಿ ಗೆರಿಕ್ ಆಸಿಡ್ ಇದೆ. ಇದು ಅಪ್ರಾಕೃತಿಕ ಹಾಗೂ ಅಹಿತಕರವಾದಂತಹ ಆಹಾರ ವಿಹಾರಗಳಿಂದ ರಕ್ತದ ಒಳಗೆ ಸೇರಿದಂತಹ ಕ್ಷಾರ ಮತ್ತು ಆಮ್ಲಗಳ ವಿಶೇಷ ಸಂಚಯವಾದಾಗ ರಕ್ತವು ತನ್ನ ನಿಜವಾದ ಪೋಷಣ ಕಾರ್ಯವನ್ನು ಮಾಡಲು ಅಸಮರ್ಥವಾಗುತ್ತದೆ. ಇಂತಹ ವಿಜಾತಿ ದ್ರವ್ಯಗಳನ್ನು ರಕ್ತದಿಂದ ದೂರ ಮಾಡುವ ಸಂಪೂರ್ಣ ಶಕ್ತಿ ನೆಲ್ಲಿಕಾಯಿಯಲ್ಲಿದೆ. ನೆಲ್ಲಿಕಾಯಿಯನ್ನು ಒಣಗಿಸಿ ತುಂಬಿಟ್ಟುಕೊಳ್ಳುತ್ತಾರೆ, ಏಕೆಂದರೆ ಇದು ಎಲ್ಲ ಕಾಲದಲ್ಲೂ ಲಭ್ಯವಿಲ್ಲ. ವಿಶೇಷವಾಗಿ ಆಯುರ್ವೇದದ ಅಂಗಡಿಗಳಲ್ಲಿ ಒಣಗಿದ ಚಟ್ಟು ಅಥವಾ ಚಕ್ಕೆ ಸಿಗುತ್ತದೆ. ಇದನ್ನು ಸಕ್ಕರೆಯೊಡನೆ ಸೇವಿಸಲು ರಕ್ತಭೇದಿ ನಿಲ್ಲುವುದು. ನೆಲ್ಲಿಕಾಯಿಯ ಚೂರ್ಣವನ್ನು ಜೇನಿನ ಮುಖಾಂತರ ಸೇವನೆ ಮಾಡಿದರೆ ಕೆಲ ದಿನಗಳಲ್ಲಿಯೇ ಅಗ್ನಿಮಾಂದ್ಯ ಪಿತ್ತವಿಕಾರ ಗುಣವಾಗುತ್ತವೆ. ನೆಲ್ಲಿಕಾಯಿಯನ್ನು ಕಲ್ಲು ಸಕ್ಕರೆಯೊಡನೆ ಜಜ್ಜಿ ಪಾಕ ಮಾಡಿಕೊಂಡು ಕ್ರಮಬದ್ಧವಾಗಿ ಸೇವನೆ ಮಾಡಿದರೆ ಮೂತ್ರವಿಕಾರ ಉರಿಮೂತ್ರ ಶಮನವಾಗುತ್ತದೆ. ಬೇಸಿಗೆಯಲ್ಲಿ ನಿತ್ಯ ಸೇವನೆ ಮಾಡಿದರೆ ಮನುಷ್ಯ ತಂಪಾಗಿರುತ್ತಾನೆ. ನೆಲ್ಲಿ ಗಿಡದ ಎಲೆಯನ್ನು ನೀರಿನಲ್ಲಿ ಕುದಿಸಿ ಅದರಿಂದ ಬಾಯಿ ಮುಕ್ಕಳಿಸಿದರೆ ಬಾಯಿಯಲ್ಲಿನ ಉಷ್ಣದ ಗುಳ್ಳೆಗಳು ಕಡಿಮೆಯಾಗುತ್ತವೆ. ಜೊತೆಗೆ ನೆಲ್ಲಿಕಾಯಿ ಎಲೆಗಳನ್ನು ಹಸುವಿನ ಮಜ್ಜಿಗೆಯಲ್ಲಿ ಅರೆದು ಕುಡಿದರೆ ನೀರಿನಂತಾಗುವ ಭೇದಿ ನಿಲ್ಲುತ್ತದೆ. ಧನ್ಯವಾದಗಳು.